ಆದಿ ಉಡುಪಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಡುಪಿಯಲ್ಲಿನ ಹಣ್ಣು ತರಕಾರಿ ಮತ್ತು ದಿನಸಿ ವರ್ತಕರ ಸಂಘವನ್ನ ಉಡುಪಿ ಶಾಸಕರಾದ ರಘುಪತಿ ಭಟ್ ಉದ್ಘಾಟಿಸಿದರು. ನೂತನ ಸಂಘವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ರಘುಪತಿ ಭಟ್ ಅವರು ನಾವು ಸಂಘಟನಾತ್ಮಕವಾಗಿ ಮುಂದುವರಿದಾಗ ಮಾತ್ರ ಶಕ್ತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವ್ಯವಹಾರ ವೃದ್ಧಿಯಾಗಲಿ. ಈ ಹಿಂದೆ ಹಣ್ಣು ತರಕಾರಿ ಮತ್ತು ದಿನಸಿ ವರ್ತಕರ ವಿಷಯದಲ್ಲಿ ಕೆಲವು ಸಮಸ್ಯೆಗಳಿದ್ದಿತ್ತು. ಪ್ರಾಯಶಃ ಇದೇ ಕಾರಣದಿಂದ ಈ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಅಂತ ಅವರು ಹೇಳಿದರು. ನೂತನ ಸಂಘದ ಲಾಂಛನವನ್ನ ಉಡುಪಿ ನಗರಸಭಾ ಅಧ್ಯಕ್ಷೆ ಸುಮಿತ್ರಾ ನಾಯಕ್ ಅವರು ಅನಾವರಣಗೊಳಿಸಿದರು. ಶಾಸಕರಾದ ರಘುಪತಿ ಭಟ್ ನೂತನ ಪದಾಧಿಕಾರಿಗಳಿಗೆ ಪದ ಪ್ರದಾನವನ್ನ ಮಾಡಿದರು. ಹಣ್ಣು ತರಕಾರಿ ಮತ್ತು ದಿನಸಿ ವರ್ತಕರ ಸಂಘ ಅಧ್ಯಕ್ಷರಾದ ಸತೀಶ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಲಕ್ಷ್ಮೀ ಮಂಜುನಾಥ ಕೊಳ, ಉಡುಪಿ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಆಫ್ ಇಂಡಸ್ಟ್ರಿ ಅಧ್ಯಕ್ಷರಾದ ಅಂಡಾರು ದೇವಪ್ರಸಾದ್ ಶೆಟ್ಟಿ, ನಗರಸಭಾ ಸದಸ್ಯರಾದ ಸವಿತಾ ಹರೀಶ್ ರಾಮ್, ಶ್ರೀಶಾ ಕೊಡವೂರು ಹಾಗೂ ಹಣ್ಣು ತರಕಾರಿ ದಿನಸಿ ವರ್ತಕರ ಸಂಘದ ಕಾರ್ಯದರ್ಶಿ ಮನ್ಸೂರ್, ಕೋಶಾಧಿಕಾರಿ ಕೆಎಂ ಗಣೇಶ್ ಕಾಮತ್, ಮಲ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಮಾತೃರೂಪೇಣ ಸಂಸ್ಮಿತ ನಮಸ್ತಸ್ಯೈ ನಮಃ ಓಂ ಶ್ರೀನಾರಸಿಂಹಾಯ ನಮಃ. ಓ ಬ್ರಹ್ಮ ದೀಪಮಧ್ಯೆ ಜನಾರ್ದನಃ ದೀಪಾಗ್ರೇ ವಸತೋ ಶಂಕರಃ. ಕಾರ್ತಿಕ ಮಾಸದಿಂದ ಎಲ್ಲೆಂದರಲ್ಲಿ ದೀಪಗಳದ್ದೇ ಹಬ್ಬ. ಅದರಲ್ಲೂ ವಿಶೇಷವಾಗಿ ಇಂದು ಉತ್ತರದಲ್ಲಿ ಕುಂದಾಪುರದ ಕುಂದೇಶ್ವರನಿಗೆ ದೀಪೋತ್ಸವ, ದಕ್ಷಿಣದಲ್ಲಿ ಧರ್ಮಸ್ಥಳದ ಮಂಜುನಾಥನಿಗೆ ನಡೀತಾ ಇದೆ. ಈ ಸಂಘದ ಭವಿಷ್ಯವು ಆ ದೀಪದ ಈ ಸ್ಥಳದಲ್ಲಿ ನಡೆಯಲಿ ಎನ್ನುವ ಶುಭ ಹರಕೆ ಹಾರೈಕೆಯೊಂದಿಗೆ ಪದಪ್ರದಾನ ಕಾರ್ಯಕ್ರಮ ನಡೆಸಿಕೊಟ್ಟ ಸ್ಥಳೀಯ ಶಾಸಕರಿಗೆ ಹಾಗೂ ಚಪ್ಪಾಳೆ ಸಭಿಕರಿಂದ ಚಪ್ಪಾಳೆ. ಹಣ್ಣು ತರಕಾರಿ ಮತ್ತು ದಿನಸಿ ವರ್ತಕರ ಸಂಘ ಈ ಸಂಘದ ಲಾಂಛನ ಆಗಿದೆ. ಸೊ ಹಾಗಾಗಿ ಎಲ್ಲ ಸಂಘಟನೆಗಳಿಗೂ ಹುಟ್ಟಲಿಕ್ಕೆ ಏನಾದ್ರು ಒಂದು ಕಾರಣಗಳಿದೆ. ಯಾವುದೇ ನೀವು ಇತಿಹಾಸಕೊಳ್ಳಿ ಅಥವಾ ಯಾವುದೇ ಇವನ್ನ ಎಲ್ಲಗಳು ತಕ್ಕೊಳ್ಳಿ ಸಮಸ್ಯೆ. ಆಂಗ್ಲ ಭಾಷೆಯಲ್ಲಿ ಒಂದು ಉಕ್ತಿ ಇದೆ, ವೆಲ್ ಬಿಗನ್ ಹಾಫ್ ಡನ್ ಅಂತ. ಶುಭಾರಂಭವು ಅರ್ಧ ಕೆಲಸ ಪೂರೈಸುತ್ತದೆ, ಹಾಗೆ ಶುಭಾರಂಭ ಕಾರ್ಯಕ್ರಮ ಸುಮಾರು 30-35 ಕೋಶಾಧಿಕಾರಿಯಾಗಿ ಕೆಎಂ ಕೋಟೇಶ್ವರ, ಕೆಎಂ ಗಣೇಶ್ ಕಾಮತ್ ಕೋಟೇಶ್ವರ ಇವರನ್ನು ನಾವು ಆರಿಸಿದ್ದೇವೆ. ಇವರಿಗೂ ಮಂಡಳಿಗೆ ಸನ್ಮಾನಿಸಲಿಕ್ಕಾಗಿ ಕೇಳಿಕೊಳ್ಳುತ್ತೇವೆ. ಸಂಘದ ಉಪಾಧ್ಯಕ್ಷರಾಗಿ ನಾವು ಐವರನ್ನು ಆರಿಸಿದ್ದೇವೆ. ಇದರಲ್ಲಿ 30 ಹಲವು ವರ್ಷಗಳಿಂದ ತರಕಾರಿ ಹಾಗೂ ಈರುಳ್ಳಿ ಹಣ್ಣು ಹಂಪಲು ವ್ಯಾಪಾರ ಮಾಡಿಕೊಂಡು ಬಂದಿರುವಂತಹ ವಿರೂಪಾಕ್ಷ ವಿಪಿ ತರಕಾರಿ ಮತ್ತು ದಿನಸಿ ವ್ಯಾಪಾರಿಗೆ ವ್ಯಾಪಾರ ವರ್ತಕರ ಮಧ್ಯೆ ಒಂದು ಸೌಹಾರ್ದತೆಯ ವಾತಾವರಣ ಬೆಳೆದು ಆ ವರ್ತಕರಿಗೆ ಒಳ್ಳೆಯ ವ್ಯವಹಾರ ಆಗಿ ಈ ಎ ಪಿ ಎಂ ಸಿಯಲ್ಲಿಯೂ ವ್ಯವಹಾರ ವೃದ್ಧಿಯಾಗುವಂತೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಹಣ್ಣು ತರಕಾರಿ ಮತ್ತು ದಿನಸಿ ವರ್ತಕರ
ವಿಷಯದಲ್ಲಿ ಕೆಲವು ಸಮಸ್ಯೆಗಳಿತ್ತು. ಹಿಂದೆ ಹಿಂದೆ ಬೇರೆ ಜಿಲ್ಲೆಯಿಂದ ಬರುವಂಥ ತರಕಾರಿಗಳು ಮತ್ತು ಹಣ್ಣುಗಳು ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿ ಅನ್ಲೋಡ್ ಆಗೋದು. ಏನು ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ಡೈಲಿ ಮಾರ್ಕೆಟ್ ಅಂತ ಏನು ನಾವು ಮಾಡಿದ್ದೇವೆ, ಅಲ್ಲಿ ಸಣ್ಣ ಜಾಗ ಅದು ನಮ್ಮ ಯಾವೇಶ್ವರಯ್ಯ ಬಿಲ್ಡಿಂಗಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಸ್ಟಾಲ್, ಅದು ದಿನವಹಿ ಮಾರುಕಟ್ಟೆ ನಮ್ಮದು ಉಡುಪಿಯದ್ದು. ಡೈಲಿ ಮಾರ್ಕೆಟ್ ಅಲ್ಲಿ, ಬುಧವಾರದ ಮಾರ್ಕೆಟ್ ಇಲ್ಲಿ, ಆದಿತ್ಯವಾರ ಸಂತಕಟ್ಟೆ ಈ ಥರ ಇತ್ತು. ದಿನವಹಿ ಮಾರುಕಟ್ಟೆ ಅಲ್ಲಿ ಇತ್ತು. ನಮ್ಮ ಎಲ್ಲ ಹೊರ ಜಿಲ್ಲೆಯಿಂದ ಬರುವಂಥ ಎಲ್ಲ ವ್ಯಾಪಾರಸ್ಥರು ಅಲ್ಲಿ ಬೆಳಿಗ್ಗೆ ಬಂದು ತರಕಾರಿಯನ್ನು ಅನ್ಲೋಡ್ ಮಾಡುವಂಥದ್ದು. ಅಲ್ಲಿ ಇಷ್ಟು ರಶ್ ಆಗ್ತಿತ್ತು ಕೇಳಿದರೆ, ಬೆಳಿಗ್ಗೆ ಹೊತ್ತಿಗೆ ಅದೇ ಹೊತ್ತಿಗೆ ಬೆಂಗಳೂರಿಂದ ಬಸ್ ಬಂದಿರೋದು. ಬೆಂಗಳೂರಿನ ಬಸ್ಸುಗಳು ಬರುವ ಟೈಮ್ ಅದು 6 ಗಂಟೆ, ಇದುವರೆ 6 ಗಂಟೆ, 6:30 ಗಂಟೆ ತರಕಾರಿಗಳು ಬರುವಂಥದ್ದಿದೆ. ಆನಂತರ ಕೋವಿಡ್ ಬಂತು. ಕೋವಿಡಲ್ಲಿ ಒಮ್ಮೆ ಎಲ್ಲ ಕ್ಲೋಸ್ ಆಯಿತು, ತರಕಾರಿ ಅಂಗಡಿಗಳಿತ್ತು. ಆಗ ಬೇರೆ ಜಿಲ್ಲೆಗಳಿಂದ ಒಂದಷ್ಟು ಜನ ವ್ಯಾಪಾರಸ್ಥರು, ಸಣ್ಣ ಸಣ್ಣ ವ್ಯಾಪಾರಸ್ಥರು ಅಲ್ಲಲ್ಲಲ್ಲಲ್ಲಿ ಅಂಗಡಿ ಮಾಡಿಕೊಂಡು ತರಕಾರಿಗಳನ್ನು ಮಾರಲಿಕ್ಕೆ ಶುರು ಮಾಡಿ, ಉಡುಪಿ ಪೇಟೆಯಲ್ಲಿ ವಿಶೇಷ, ಉಡುಪಿ ಮಣಿಪಾಲ್ ಪೇಟೆಗಳಲ್ಲಿ ಮಾಡಿದ್ರು. ಆಗ ಇಲ್ಲಿಯ ಉಡುಪಿಯ ಮೂಲ ವರ್ತಕರು, ಎ ಪಿ ಎಂ ಸಿ ವರ್ತಕರು ನಮಗೆ ಕಂಪ್ಲೇಂಟ್ ಮಾಡಿದರು, ಜನರು ಕಂಪ್ಲೇಂಟ್ ಮಾಡಿದ್ರು. ಅಲ್ಲಲ್ಲಿ ಅದು ಮೀನು ಅದೇ ಥರ ಆಗಿತ್ತು, ಅಲ್ಲಲ್ಲಿ ಮೀನು ಮಾರುವ ವ್ಯವಸ್ಥೆ ಸ್ಟಾರ್ಟ್ ಆಯಿತು. ಯಾಕಂದರೆ ಲಾಕ್ಡೌನು, ಜನರಿಗೆ ದೂರ ಹೋಗ್ಲಿಕ್ಕಿಲ್ಲ, ಅಲ್ಲಲ್ಲೇ ಸಿಕ್ಕಲಿ ಅಂತ ಮಾಡಿದ್ರು. ಆ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಆಯಿತು. ಆಗ ಕಂಪ್ಲೇಂಟ್ ಬಂತು, ನಾವು ನಗರಸಭೆಯಿಂದ ಅವರೆಲ್ಲರನ್ನ ಎತ್ಕೊಂಡು ಅಂಗಡಿ ಖಾಲಿ ಮಾಡಿಸೋಂಥ ಕೆಲಸ ಮಾಡಿದ್ರು. ಆಗ ಅವರು ಒಂದಷ್ಟು ಜನ ಬಂದರು, ಸರ್ ನಾವು ಜೀವನೋಪಾಯಕ್ಕೆ ಮಾಡುವವರು, ನಮಗೇನಾದ್ರು ಅವಕಾಶ ಮಾಡಬೇಕು. ಆಗ ನನಗೊಂದು ಮನಸ್ಸಲ್ಲಿ, ನಾವು ಹಿಂದೆಯೂ ನನ್ನ ಯೋಚನೆ ಇತ್ತು, ಇಲ್ಲಿ ಒಂದು ಡೈಲಿ ಮಾರ್ಕೆಟ್ ಮಾಡಬೇಕು, ಇವತ್ತಲ್ಲ ನಾಳೆ ವಿಶ್ವೇಶ್ವರಯ್ಯ ಮಾರ್ಕೆಟ್ ಇದ್ದು ಕಾಂಪ್ಲೆಕ್ಸ್ ಆದಮೇಲೆ ಅದು ಹೋಗ್ತದೆ ಅಥವಾ ಸಣ್ಣದಾಗ್ತದೆ, ಇಷ್ಟು ಆಗಲಿಕ್ಕಿಲ್ಲ. ಆಗ ಇಲ್ಲಿ ಡೈಲಿ ಮಾರುಕಟ್ಟೆ ಮಾಡಬೇಕು ಅಂತ ನಮ್ಮ ಯೋಚನೆ ಇತ್ತು. ಆಗ ನಾನು ಆಗ ಎ ಪಿ ಎಂ ಸಿ ಅವರು, ಆಗ ಬಾಡಿ ಇತ್ತು, ಆಡಳಿತ ಮಂಡಳಿ ಇತ್ತು, ಮತ್ತು ಸೆಕ್ರೆಟರಿಯನ್ನೆಲ್ಲ ಕರೆದು ನಮ್ಮ ಆಗದ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿದ್ದರು, ಮತ್ತೆಲ್ಲ ಬಂದು ನಾವಿಲ್ಲಿ ಡೈಲಿ ಮಾರ್ಕೆಟ್ ಮಾಡುವ ಅಂತ ಹೇಳುವಂಥ ಮಾಡಿತ್ತು. ಅಲ್ಲಿ ಆಗ ಇಲ್ಲಿ ಇದೇ ವ್ಯಾಪಾರಸ್ಥರು ಸ್ವಲ್ಪ ಆಕ್ಷೇಪ ಮಾಡಿದ್ರು, ಇಲ್ಲ ಸರ್ ಡೈಲಿ ವ್ಯಾಪಾರ ಮಾಡಿ ನಮ್ಮ ತೊಂದರೆ ಆಗ್ತದೆ, ಇಲ್ಲಿ ನಾವು ಮುಂಚಿನಿಂದ 35 ವರ್ಷದಿಂದ ಮಾಡಿದಂಥ, ನಾನು ನೀವೇ ಒಂದೊಂದು ಸ್ಟಾಲ್ ಹಾಕಿ, ನಮ್ಮ ಗ್ರಾಹಕರಿಗೆ ಒಳ್ಳೆ ಪಾರ್ಕಿಂಗ್ ಇರುವ ಜಾಗ, ಒಳ್ಳೆಯ ಜಾಗದಲ್ಲಿ ಮಾರುಕಟ್ಟೆ ಸಿಕ್ಕಿದೆ. ಡೈಲಿ ಮಾರುಕಟ್ಟೆ, ಈಗ ವಿಶ್ವೇಶ್ವರಯ್ಯ ಮಾರ್ಕೆಟ್ನಿಗೆ ಪಾರ್ಕಿಂಗ್ ಇಲ್ಲ, ಬರುವಂಥವ್ರಿಗೆ ಕಷ್ಟ, ಚಿಲ್ಲರೆ ವ್ಯಾಪಾರ ಮಾತ್ರ ದೊಡ್ಡದು ಮಾಡಲಿಕ್ಕೆ ಆಗಲ್ಲ, ಡೈಲಿ ಮಾರುಕಟ್ಟೆಯನ್ನು ಇಲ್ಲಿ ಮಾಡೋಣ ಅಂತ ತಕ್ಷಣ ಎ ಪಿ ಎಂ ಸಿಯಿಂದ ಕೆಲವು ಸ್ಟಾಲ್ಗಳನ್ನು ಆಚೆ ಬದಿಯಲ್ಲಿ ಮಾಡಿ ಇಲ್ಲಿ ಅಂತ ನಾನು 2-3 ಸತಿ ಇಲ್ಲಿ ಬಂದು ಅದನ್ನು ಕೊಟ್ಟು, ಆನಂತರ ಇಲ್ಲಿ ಡೈಲಿ ಮಾರುಕಟ್ಟೆ ಅಂತ ಪ್ರಾರಂಭ ಆಯಿತು. ಬಹುಶಃ ಈಗ ಸತೀಶ್ ನಾಯ್ಕರು ಹೇಳ್ತಾಯಿದ್ರು, ಡೈಲಿ ಮಾರುಕಟ್ಟೆ ಬಂದ ಮೇಲೆ ತುಂಬ ಒಳ್ಳೆಯ ವ್ಯವಹಾರ ಇಲ್ಲಿ ವೃದ್ಧಿಯಾಗಿದೆ, ನಮಗೆಲ್ಲರಿಗೂ ವ್ಯಾಪಾರಸ್ಥರಿಗೆ ಒಳ್ಳೆಯ ವೃದ್ಧಿಯಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾಯಿದ್ರು. ಹಾಗಾಗಿ ನನಗೆ ಸಂತೋಷ ಆಯಿತು. ನಾವೇನು ಆಡಳಿತಾತ್ಮಕ ದೃಷ್ಟಿಯಿಂದ, ಒಂದು ಗ್ರಾಹಕರಿಗೆ ಒಳ್ಳೆಯ ಒಂದು ಮಾರುಕಟ್ಟೆ ಆಗಬೇಕು, ಎರಡನೇದ್ದು ಟ್ರಾಫಿಕ್ ಜಾಮು ಸಮಸ್ಯೆಗಳು ನಗರದಲ್ಲಿ ಆಗಬಾರ್ದು ಅಂತ ಏನೊಂದು ನಿರ್ಧಾರವನ್ನು ಎಲ್ಲರ ಸಲಹೆ ತಗೊಂಡು ಮಾಡಿತು. ನಗರಸಭೆ ಅಧ್ಯಕ್ಷರು ಇದ್ದಾಗ ನಾವು ಒಟ್ಟಿಗೆ ಬಂದು ನಿರ್ಧಾರ ಮಾಡಿದ್ದು. ಆಗ ಅದು ಇವತ್ತು ಫಲಶ್ರುತಿಯಾಗಿದೆ ಅಂತ ಹೇಳುವಂಥ ಸಂತೋಷ. ಈಗ ಆ ಮಾರುಕಟ್ಟೆ ಇಲ್ಲಿ ಆದದ್ರಿಂದ ಪ್ರಾಯಶಃ ಇವತ್ತೊಂದು ಸಂಘಟನೆಯು ಬಂದಿದೆ ಅಂತ ನಾನು ಭಾವಿಸಿದರೆ, ಎ ಪಿ ಎಂ ಸಿ ಆಗಿ ಎಷ್ಟು ವರ್ಷ ಆಯಿತು, 35 ವರ್ಷ 40 ವರ್ಷದಿಂದ ಇಲ್ಲಿ ವ್ಯಾಪಾರಸ್ಥರಾಗಿದ್ದಾರೆ, ಇಲ್ಲಿವರೆಗೆ ಸಂಘಟನೆ ಇಲ್ಲ ಹೇಳಿದರೆ ಇಲ್ಲಿ ವ್ಯಾಪಾರ ಒಳ್ಳೆ ಆದಕ್ಕೆ ನಂತರ ಸಂಘಟನೆ ಅದರ ಮೇಲೆ ಸಂಘಟನೆ ಆಗಬೇಕಾದರೂ ಕಾರಣ ಬಂತು. ಯಾವುದೇ ಸುಮ್ಮನೆ ಸಂಘಟನೆ ಆಗಲ್ಲ, ವ್ಯಾಪಾರಸ್ಥರ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಮುಂಜಾನೆ ಬೇಗ ಬಂದು ಮಾರುಕಟ್ಟೆ ಸ್ಟಾರ್ಟ್ ಮಾಡ್ತಾರೆ, ಬೆಳಿಗ್ಗೆ 5 ಗಂಟೆ ಮೇಲೆ ಮಾರುಕಟ್ಟೆ ತೆಗಿಬೇಕು ಅಂತ ಹೇಳುವಂಥದ್ದು ಸಲಹೆಗಳು ನಮ್ಮ ಲೋಕಲ್ ವ್ಯಾಪಾರಸ್ಥರಿಂದ ಬಂತು. ಕಡೆಗೆ ನಮ್ಮ ಎ ಪಿ ಎಂ ಸಿ ಅವರು ಅದೇ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಇದ್ದವರು ಬರುವಾಗ ಅವರೊಳಗೆ ಒಂದು ಹೊಂದಾಣಿಕೆ ಮಾಡಿದೆ, ನೀವೊಂದು ಮೀಟಿಂಗ್ ಮಾಡಿ, ವೆಹಿಕಲ್ ಬರಲಿ, ವೆಹಿಕಲ್ ಮತ್ತು ಅಲ್ಲಿ ಬಂದು ನಿಲ್ಬೇಡ, ವೆಹಿಕಲ್ ಎ ಪಿ ಎಂ ಸಿ ಒಳಗೆ ಬರಲಿ, ಮಾರುಕಟ್ಟೆ ಓಪನ್ ಮಾಡೋದು ಪ್ರಾರಂಭ ಮಾಡೋದು 3 ಗಂಟೆಯ 4 ಗಂಟೆ ನೀವು ವ್ಯಾಪಾರಸ್ಥರು ಕೂತ್ಕೊಂಡು ನಿಶ್ಚಯ ಮಾಡಿ, ಆಮೇಲೆ ಒಟ್ಟಿಗೆ ನಿಶ್ಚಯ ಮಾಡಿ ಅಂತ ಹೇಳುವಂಥದ್ದು. ರಾಯ್ ಸರ್, ನನ್ನ ಪ್ರಕಾರ ನಿಮ್ಮೊಳಗೆ ಆ ವಿವಾದ ಬಂದದ್ದೇ
ಈ ಸಂಘಟನೆ ಆಗಲಿಕ್ಕೆ ಮುಖ್ಯ ಕಾರಣ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ವಿವಾದ ಬಂದದ್ರಿಂದ ಕೂತ್ಕೊಂಡು ಮಾತಾಡಿದ್ರಿ, ಮಾತಾಡಿದ ನಂತರ ನಿಮ್ಗೆಲ್ಲರಿಗೂ ಅನಿಸಿತ್ತು ಒಟ್ಟಾಗಿ ನಾವು ಸಂಘಟನಾತ್ಮಕವಾಗಿ ಎಲ್ಲರೂ ಒಟ್ಟಾಗಿ ವ್ಯಾಪಾರ ಮಾಡೋಣ. ನಾನು ಅದು ಸ್ವಲ್ಪ ಬಂದಾಗ ಅದನ್ನ ನೋಡಿ ಎಲ್ಲರೂ ಒಟ್ಟಾಗಿ ವ್ಯಾಪಾರ ಮಾಡಿ ನಿಮಗೇನು ಸಪೋರ್ಟ್ ಬೇಕೋ ನಾವು ಮಾಡ್ತೇವೆ ಅಂತ. ಮತ್ತೆ ನಾನು ನಿಜವಾಗಿ ನಿಮ್ಗೆಲ್ಲರಿಗೂ ಅಭಿನಂದಿಸ್ತೇನೆ ಎಲ್ಲ ವರ್ತಕರಿಗೆ. ನಮ್ಮ ಆಡಳಿತದ ಒಂದು ಸೂಚನೆಯನ್ನು ಒಂದು ಡೈಲಿ ಮಾರ್ಕೆಟ್ ಆಗಬೇಕು ಅಂತ ಹೇಳುವಂಥ